ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತ್ರವಲ್ಲ ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಕೂಡ ಪ್ರಚಾರವನ್ನ ಮಾಡ್ತಾರೆ. ಕರ್ನಾಟಕದಲ್ಲೇ 3 ದಿನಗಳ ಕಾಲ ಠಿಕಾಣಿ ಹೂಡ್ತಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಮಠಕ್ಕೆ ಭೇಟಿ ನೀಡ್ತಾರೆ. ಸಂಜೆ ಬಾಳೆಹೊನ್ನೂರಿನಲ್ಲಿ ರ್ಯಾಲಿ ನಡೆಸ್ತಾರೆ. ಉತ್ತರ ಪ್ರದೇಶದಿಂದ ಬರಲಿದ್ದಾರೆ ಮುಖ್ಯಮಂತ್ರಿ. 3 ದಿನಗಳ ಕಾಲ ಕರ್ನಾಟಕದಲ್ಲೇ ಠಿಕಾಣಿ ಹೂಡ್ತಾರೆ. ಕರ್ನಾಟಕದ ನಾನಾ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ಚಿಕ್ಕಮಗಳೂರಿಗೆ ಎಷ್ಟೊತ್ತಿಗೆ ಬರ್ತಾರೆ ಸಿಎಂ ಯೋಗಿ ಆದಿತ್ಯನಾಥ್, ಮತ್ತು ಏನೆಲ್ಲ ವಿಶೇಷತೆಗಳಿವೆ ಇವತ್ತು? ಸಭಾ ಏನು, ಯೋಗಿ ಆದಿತ್ಯನಾಥ್ ಅವರು ಮಧ್ಯಾಹ್ನ 2 ಕಾಲಿಗೆ ಚಿಕ್ಕಮಗಳೂರಿಗೆ, ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಾಳೆಹೊನ್ನೂರಿಗೆ ಬರ್ತಾರೆ. ಮಧ್ಯಾಹ್ನ 2 ಕಾಲಿಗೆ ಬಾಳೆಹೊನ್ನೂರಿಗೆ ಬಂದಂತವರು ಸುಮಾರು 1 20 ನಿಮಿಷಗಳ ಕಾಲ ರಂಭಾಪುರಿ ಪೀಠದ ಸೋಮೇಶ್ವರ ಜಗದ್ಗುರುಗಳನ್ನ ಭೇಟಿ ಮಾಡ್ತಾರೆ. ಮತ್ತೆ ಮಠವನ್ನು ವಿಸಿಟ್ ಮಾಡಿ ಸೋಮೇಶ್ವರ ಜೊತೆ 1 20 ನಿಮಿಷಗಳ ಕಾಲ ಮಾತುಕತೆ ನಡೆಸ್ತಾರೆ. ಅದಾದ ನಂತರ ಶೃಂಗೇರಿ ಕಲಾರಂಜ ಮಂದಿರದಲ್ಲಿ ಏನೊಂದು ಸಾರ್ವಜನಿಕ ಸಭೆ ಸಮಾರಂಭ ಒಂದು ಫಿಕ್ಸ್ ಆಗಿದೆ. ಅಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಜೀವಾ ಜವಾಹರ ಅವರು ಮತಯಾಚನೆ ಮಾಡಿ ನಂತರ 3:35ಕ್ಕೆ ಬೇಲೂರಿಗೆ ಹೋಗ್ತಾರೆ. ಅದೇ ಶೃಂಗೇರಿ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಾಳೆಹೊನ್ನೂರಿಗೆ ಬರ್ತಿರೋದು ಆ ಮಠದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮತ್ತೆ ಜೀವಾಶ್ವರ ಮತಯಾಚನೆಗೆ. ಓಕೆ, ಸಂಜೆ ಬಾಳೆಹೊನ್ನೂರಿನಲ್ಲಿ ರ್ಯಾಲಿ ನಡೆಸ್ತಾರೆ ಅಂತ, ಆ ರ್ಯಾಲಿಯ ವಿಶೇಷತೆಗಳೇನು, ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ, ಎಲ್ಲೆಲ್ಲಿ ಆ ರ್ಯಾಲಿ ಸಾಗುತ್ತೆ ನಾರಾಯಣಗೌಡ? ಇಲ್ಲ ಸಭಾ, ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಾಳೆಹೊನ್ನೂರಿನಲ್ಲಿ ಯಾವುದೇ ರೀತಿಯಾದಂತಹ ರ್ಯಾಲಿ ಇಲ್ಲ. ಏನು ಮಠಕ್ಕೆ ವಿಸಿಟ್ ಒಂದು ಕಲಾರಂಗ ಮಂದಿರದ ಒಂದು ಸಮಾರಂಭ ವಿಶೇಷವಾದ ಜನ ಒಂದು ಭಾಗವಹಿಸುವಂತ ನಿರೀಕ್ಷೆ ಇದೆ. ಅದೇ ರ್ಯಾಲಿ ಯಾವುದೇ ರೀತಿಯಾದಂತಹ ರ್ಯಾಲಿ ಇಲ್ಲಿ ನಡೆಯಲ್ಲ ಸಭಾ. ಓಕೆ ನಾರಾಯಣಗೌಡ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.